ನಾನು ಒಬ್ಬ ಪಕ್ಷದ ಕಾರ್ಯಕರ್ತ, ತಮ್ಗೆ ಗೊತ್ತಿದೆ 94ರಲ್ಲಿ ನಾನು ಜನತಾದಳದಲ್ಲಿ ಚುನಾವಣೆ ನಿಂತವನು ಕಾಪುನಲ್ಲಿ. 2003ಕ್ಕೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆ. 4ರಲ್ಲಿ ಚುನಾವಣೆ ನಡೆಯಿತು, ಅವಕಾಶ ಕೊಡಲಿಲ್ಲ, ಸಿಗಲಿಲ್ಲ, ಕೊಡಲಿಲ್ಲ ಅಂತ ಹೇಳೋದಕ್ಕಿಂತ. ತದನಂತರ 2008ರಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದೆ. ಯೋಗೀಶ್ ಭಟ್ರಾಯ್ ಇದ್ದರು, ಸುಮಾರು 7,000 ಅಂತರದಲ್ಲಿ ನನ್ನ ಸೋತೆ. 5 ವರ್ಷ ಕೆಲಸ ಮಾಡಿದ್ದೆ, ಟಿಕೆಟ್ನಲ್ಲಿ ಬದಲಾವಣೆ ಆಯಿತು, ನನಗೆ ಅವಕಾಶ ಸಿಗಲಿಲ್ಲ. ಆ ಸಂದರ್ಭದಲ್ಲಿ 8ರಲ್ಲಿ 7 ಮಂದಿ ಗೆದ್ದರು. ಸುಳ್ಯದಲ್ಲಿ ಕೂಡ ಸ್ವಲ್ಪ ಅಂತರದಲ್ಲಿ ನಮ್ಮದು ಗೆಲ್ಲಿಕ್ಕಾಗಲಿಲ್ಲ, ವರ್ಚುವಲಿ 8ಕ್ಕೆ 8 ಗೆದ್ದ ಹಾಗೆ. ಆವಾಗಲೂ ನನಗೆ ನಾನು ತಾಳ್ಮೆಯನ್ನು ತೆಗೆದುಕೊಂಡಿದ್ದೆ. ನನಗೆ 2014ರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯರು ಕರೆದು ನಿನ್ನ ಸೇವೆ ಬೇಕು ಅಂತೇಳಿ ವಿಧಾನ ಪರಿಷತ್ತಿಗೆ ಕೊಂಡೋದ್ರು. ವಿಧಾನ ಪರಿಷತ್ನಲ್ಲಿ ಪ್ರವೇಶ ಮಾಡಿದ ಮೇಲೆ ನಾನು 100ಕ್ಕೆ 100 ಹಾಜರಾತಿ, 100ಕ್ಕೆ 100 ಪ್ರಶ್ನೆಗಳು, ಎಲ್ಲ ಡಿಬೇಟ್ಗಳಲ್ಲಿ ಎಲ್ಲ ಬಿಲ್ಗಳಲ್ಲಿ ಭಾಗವಹಿಸುವ ಮೂಲಕ ಒಂದೇ ಒಂದು ದಿವಸ ಸದನದಲ್ಲಿ ನಾನು ಗೈರು ಹಾಜರಾಗಿಲ್ಲ. ಸದನ ವೀರ ಅಂತೇಳೋ ಪ್ರಶಸ್ತಿಯೂ ಕೊಟ್ಟರು. ನನಗೆ ಮುಖ್ಯ ಸಚೇತಕರನ್ನಾಗಿ ಮೊದಲ ಬಾರಿ ಗೆದ್ದವರಿಗೆ ಕೊಟ್ಟರು. ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದೇನೆ. ತದನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನನ್ನು ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದರು. ಅದನ್ನು ನಾನು ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದೇನೆ. ಪಕ್ಷದ ಆಲ್ ಇಂಡಿಯಾ ಸೆಕ್ರೆಟರಿ ಮಾಡಿದರು, ನ್ಯಾಷನಲ್ ಸೆಕ್ರೆಟರಿ. ಐ ವಾಸ್ ಇನ್ಚಾರ್ಜ್ ಕೇರಳ. 4 ತಿಂಗಳುಗಳ ಕಾಲ ಮನೆಗೆ ಬರಲಿಲ್ಲ ನಾನು, ಅಂದರೆ ಪಕ್ಷನಿಷ್ಠೆಯನ್ನು ಪ್ರದರ್ಶನ ಮಾಡಿದ್ದೆ. ಮೊನ್ನೆ ನನಗೆ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ ಮಾಡಿದರು, 14 ರಾಜ್ಯಗಳಿಗೆ ನಾರ್ತ್ ಈಸ್ಟ್ ಸೇರಿ. ಇವತ್ತು ನಾರ್ತ್ ಈಸ್ಟಲ್ಲಿ ನಾವು ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಿದ್ರ ಪರಿಣಾಮವಾಗಿ BJPಗೂ ಕಾಂಗ್ರೆಸ್ಗೂ ಸಮಬಲದ ಕ್ಯಾಂಡಿಡೇಟ್ಗಳು ಗೆದ್ದರು. 10ರಲ್ಲಿ 5 ಕ್ಯಾಂಡಿಡೇಟ್ ಗೆದ್ದರು. ಮಣಿಪುರದಲ್ಲಿ 2 ಬಂತು, ಮೇಘಾಲಯದಲ್ಲಿ 1 ಬಂತು, ನಾಗಾಲ್ಯಾಂಡ್ ವೇರ್ ದೇರ್ ಇಸ್ 85% ಕ್ರಿಶ್ಚಿಯನ್ಸ್ ಆಫ್ಟರ್ 33 ಇಯರ್ಸ್ ವಿ ಒನ್ ನಾಗಾಲ್ಯಾಂಡ್. ಅಂದರೆ ಇಷ್ಟನ್ನೇ ಹೇಳ್ತೇನೆ, ಪಕ್ಷದಲ್ಲಿ ನಾನು ಮಾಡಿದ ಸೇವೆಯನ್ನು ಗುರುತಿಸಿ ಮತ್ತು ನನ್ನ ಸಾಮರ್ಥ್ಯ, ಸಂಘಟನೆ ಸಾಮರ್ಥ್ಯವನ್ನು ಕೂಡ ಗುರುತಿಸಿ ನನ್ನ ಸೇವೆ ಮತ್ತೆ ವಿಧಾನಸಭೆಯಲ್ಲಿ ಬೇಕು, ವಿಧಾನ ಪರಿಷತ್ತಲ್ಲಿ ಅಂಥೇಳಿ ಗುರುತಿಸಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಮಾತು ಕೊಡುವ ಪ್ರಶ್ನೆಗಳು ಬರೋದಿಲ್ಲ, ಬಟ್ ಪಕ್ಷದ ಕಾರ್ಯಕರ್ತನಿಗೆ ಹೇಗೆ ಗುರುತಿಸಬೇಕೋ ಆ ರೀತಿ ನನ್ನನ್ನು ಗುರುತಿಸಿದೆ. ಈಗ ಕರಾವಳಿಗೆ ಈ ಸಚಿವ ಸ್ಥಾನ ಕೊಡಲಿಲ್ಲ, ಈ ಸಾರಿ ನಿಮಗೆ ಏನಾದರೂ ನಿರೀಕ್ಷೆ ಉಂಟು? ಸಿ, ನಮ್ಮನ್ನ ಈಗ ನಮ್ಮಲ್ಲಿ ಮಂತ್ರಿಗಳು ಇದ್ದಾರೆ, ಇನ್ಚಾರ್ಜ್ ದಿನೇಶ್ ಗುಂಡೂರಾವ್. ಕರಾವಳಿಗೆ ಸ್ಪೀಕರ್ ಹುದ್ದೆ ಇದೆ, ಈಗಾಗಲೇ ಕ್ಯಾಬಿನೆಟ್ ರ್ಯಾಂಕಿನ ಯುಟಿ ಖಾದರ್ ಅವರಿದ್ದಾರೆ. ಅವಕಾಶಗಳು ಯಾವಾಗ ಕೊಡಬೇಕು, ಏನು ಕೊಡಬೇಕು, ಇದೆಲ್ಲ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ಕೆಲಸಗಳು. ಯಾವ ನಾನು ಹೇಳಿದೆಲ್ವಾ, ಯಾವ ಕೆಲಸ ಕೊಟ್ಟರೂ ಅದನ್ನು ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಪಕ್ಷದ ಕೆಲಸ ಮಾಡೋದೇ ನನ್ನ ಕರ್ತವ್ಯ. ಹಾಗಾಗಿ ಪಕ್ಷ ಯಾವ ಜವಾಬ್ದಾರಿ ನನಗೆ ಕೊಟ್ಟರು, ಈಗ ಮತ್ತೊಮ್ಮೆ ನೀನು ACI ಸೆಕ್ರೆಟರಿ ಆಗಬೇಕು, ನೀನು ಇನ್ನೊಂದು ರಾಜ್ಯಕ್ಕೆ ಹೋಗಬೇಕು ಅಂದರೂ ನಾನು ಸಿದ್ಧನಿದ್ದೇನೆ. ಜಿಲ್ಲೆಯಲ್ಲೇ ಕೆಲಸ ಮಾಡಬೇಕು ಅಂದರೆ ಅದಕ್ಕೂ ಸಿದ್ಧನಿದ್ದೇನೆ. ನಮ್ಮ ಒಟ್ಟು ಉದ್ದೇಶ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸುಭದ್ರವಾಗಿ ಕಟ್ಟುವಂಥ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ನನ್ನ ಕೆಲಸ ಕಾರ್ಯಗಳು ನನಗೆ ಅದನ್ನು ಏನು ಮಾಡಬೇಕು ಅಂತ ತಮ್ಗೆ ಗೊತ್ತಿದೆ. ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂತ ಒಂದಿತ್ತು, 6.5 ಕೋಟಿ ರೂಪಾಯಿ ತಂದೆ ನಾನು. ಇಡೀ ರಾಜ್ಯದಲ್ಲಿ ಒಬ್ಬ ಎಲ್ಲೇ ಕ್ವಶನ್ ಹಾಕಿದರು, ಯಾರ್ಯಾರಿಗೆ ಎಷ್ಟೆಷ್ಟು ಮುಖ್ಯಮಂತ್ರಿ ಪರಿಹಾರ ನಿಧಿ ಹಣ ಕೊಟ್ಟಿದೆ ಅಂತ. ಸರ್ಕಾರ ಅಧಿಕೃತವಾಗಿ ಉತ್ತರ ಕೊಟ್ಟಿತ್ತು ವಿಧಾನಸಭೆಯಲ್ಲಿ. ಫಸ್ಟ್ ಇಸ್ ಮಿಸ್ಟರ್ ಐವನ್ ಡಿಸೋಜ. ನಾನು ಜಾತಿ ಧರ್ಮ ಎಲ್ಲಿ, ನನಗೆ ಓಟ್ ಹಾಕ್ತಾನೋ ಓಟ್ ಹಾಕೋದಿಲ್ವೋ, ಮುಖನೇ ಎತ್ತಿ ನೋಡಲಿಲ್ಲ, ಒಂದು ಕಾಫಿ ಕುಡಿಯಲಿಕ್ಕಿಲ್ಲ. ನಾನು 2 ಲಕ್ಷ, 1.5 ಲಕ್ಷ, 3 ಲಕ್ಷ ತಂದು ಚೆಕ್ಕುಗಳನ್ನು ಅವ್ರ ಕೈಗೆ ನಾನು ಹಸ್ತಾಂತರಿಸ್ತಾ ಇದ್ದೆ. ಅದರ ಪರಿಣಾಮ, ಅದರ ಫಲವೇ ನನಗೆ ಮತ್ತೊಮ್ಮೆ ಅಧಿಕಾರ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ, ಮತ್ತು ಅದೇ ಕೆಲಸವನ್ನು ಮುಂದುವರಿಸ್ತೇನೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.